ಇದನ್ನ ಪುರಂದ್ರು ತಗೊಂಡು ಹೋಗ್ಕೊಡಿ, ನಾನು ಇವಾಗ್ಲೇ ಬರ್ತೀನಿ. ಸರಿನಾ? ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ರೆಡಿಯಾಗಿ ಬೇಗ ಹೊತ್ತಾಗತ್ತೆ. ಚಿಕ್ಕಪ್ಪ, ಒಳಗೆ ಬರ್ಬೋದಾ? ನಾನ್ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡಕ್ ಬಂದ್ರ? ಇಷ್ಟ ಇಲ್ಲ ಅಂತಂದ್ರು ಯಾಕ್ರಿ ಈ ತರ ಟಾರ್ಚರ್ ಮಾಡ್ತಿದ್ದೀರಾ? ಒಳ್ಳೆ ಒಳ್ಳೆ ಒಳ್ಳೆ. ಇನ್ನೋಸೆಂಟ್ ಹುಡುಗಿ ಸಿಕ್ಕದ್ಲು ಅಂತ ನೀವ್ ಆಡಿದ್ದೆ ಆಟನ? ನನ್ ಶಾಪ ನಿಮ್ಮನ್ನ ತಟ್ಟೆ ಬಿಡಲ್ಲ ಕಣ್ರಿ. ನೀವೇನೇ ಮಾಡಿದ್ರು ನನ್ನ ಪಡೆಯಕ್ ಆಗಲ್ಲ. ನನ್ಗೆ ಫರಹಾನೆ ಸರ್ವಿಸ್. ಎಲ್ಲ ಹೋಗಿದ್ದೆ ಫರಹಾನ್, ನೀನು ಇಲ್ಲಿ ಫೋನ್ಗೂ ಸಿಕ್ತಿಲ್ಲ, ಅಪ್ಪ ವಿಷಯ ಹೇಳಕ್ ಆಗ್ತಿಲ್ಲ, ನರ್ಕ ಅನ್ಭವಿಸಿದೀನಿ. ಸಾಲದಕ್ಕೆ ಇವ್ರು ಬೇರೆ. ಗೀತಾ, ಇವ್ರೆ ನಂಗೆ ಇಲ್ಲಿ ಬರುವಂಗ್ ಮಾಡಿದ್ದು. ನಾನು ಇರೋ ಜಗ್ಗಲ್ಲಿ ಊಟ ನೀರೆ ಸಿಗಲ್ಲ, ಇನ್ ಮೊಬೈಲ್ ನೆಟ್ವರ್ಕ್ ಹೆಂಗ್ ಸಿಗತ್ತೆ? ರಾಮಾಚಾರ್ಯ ನಾವು ಮಾಡ್ತಿರೋ ಪ್ರಾಜೆಕ್ಟ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನನ್ನ ಟ್ರೇಸ್ ಔಟ್ ಮಾಡಿ ಅವ್ರ ಫ್ರೆಂಡ್ ನ ಕಳಿಸಿ ಹುಡುಕ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫರಾನ್. ಅಪ್ಪ ಯಾವ್ದೇ ಕಾರಣಕ್ಕೂ ನಿನ್ನ ಒಪ್ಪಲ್ಲ. ಅಪ್ಪಗೆ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನಾವಿಬ್ರು ಎಲ್ಲಾದ್ರೂ ಹೊರಟೋಗೋಣಪ್ಪ. ನೀವು ಹೋಗ್ಬಿಟ್ರೆ ನಿಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಲ್ವಾ? ಅದಲ್ಲ ನಾನು ಹೇಳ. ಸರಿ ಬಿಡು, ನಿಮ್ಮ ಅಪ್ಪ ಸಾಯ್. ಅಪ್ಪ, ಅಪ್ಪ ಅದು ಸಾರಿ. ಅಪ್ಪ, ಒಂದಿನ ಇಷ್ಟಂಗೆ ಬದುಕಲಿಲ್ಲ, ನಿನ್ನ ಖುಷಿಯಾಗಿರ್ಲಿಲ್ಲ. ನನ್ನಿಂದ ನೀನು ಖುಷಿಯಾಗಿದೀಯ ಅಂತ ಗೊತ್ತಾದ್ಮೇಲೂ ನಿನ್ನ ಖುಷಿ ಕಿತ್ಕೊಳ್ಳೋ ಮನಸ್ಸಾಗಲಿಲ್ಲಪ್ಪ. ಸಾರಿ ಅಪ್ಪ. ಅಪ್ಪ ಇವರು ಅಪ್ಪ ಅಂಕಲ್, ನಂಗೆ ತುಂಬ ಭಯ ಆಗ್ತಿದೆ ಅಂಕಲ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪಂಗೆ ಏನಾದ್ರು. ನೀನ್ ಏನೇ ಹೆದರ್ಕೊಬಿಡಮ್ಮ, ನಮ್ಮ ರಾಮಾಚಾರಿ ಇದ್ದಾನೆ. ದಿವ್ಯಾ, ಇನ್ನೂ ಟೈಮ್ ಇದೆ, ಯೋಚನೆ ಮಾಡೆ. ರಾಮಾಚಾರಿನೇ ನಿನಗೆ ಕರೆಕ್ಟ್ ಕಣೆ, ಪ್ಲೀಸ್ ಯೋಚನೆ ಮಾಡೆ. ದಿವ್ಯಾ, ರಾಮಾಚಾರಿನೇ ನಿಂಗೆ ಕರೆಕ್ಟ್ ಕಣೆ, ದಯವಿಟ್ಟು ಹಠ ಮಾಡಬೇಡ. ನೀನು ಚೇಂಜ್ ಆಗಿದ್ಯಾ ಕಣೆ? ಚೇಂಜ್ ಆಗಿರೋದು ನಾನಲ್ಲ, ನೀನು. ಈಗ ನಾನು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೀನು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮುಸ್ಲಿಂ ಹುಡುಗ ಅವನು, ಒಪ್ತಾರೇನಾ? ರಾಮಾಚಾರಿ, ಎಣೆಗೆಣೆ ಇಟ್ಟಿದೀಯನ? ಅಪ್ಪ ಅಲ್ಲ, ಒಂದೆರಡು ಪೆಗ್ ಬಿದ್ರೆ ಸ್ವಲ್ಪ ತಲೆ ಓಡ್ಬೋದು ಅಂತ. ಗಜಾನನ ಪದ್ಮಾಕ್ಷಂ ಗಜಾನನ ಮಹರ್ನಿಶಂ. ಬಾಯ್. ನೀನು ಹೋಗ್ತೀಯ? ಹುಷಾರು ಬಾಪ್ಪ. ಏನಪ್ಪ ರಾಮಾಚಾರಿ ಹೀಗೆ ಇದೆಯಾ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆಯಪ್ಪ. ಅಂಕಲ್, ಈ ಹಾರ್ಟ್ಗೆ ಸಂಬಂಧಪಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀರಾ ಅಂಕಲ್? ಇಲ್ಲ, ಇವಾಗ ತಗೋತಾ ಇದ್ದೀನಿ. ತಗೊಂಬಿಡಿ ಅಂಕಲ್. ಅಯ್ಯೋಯ್ಯರಮ್ಮ, ನಿಂದ ಒಳ್ಳೆ. ಯಾಕಪ್ಪ ಒಂಥರ ಇದೆಯಾ? ಏನಾಯ್ತು? ನನಗೇನು ಆಗಿಲ್ಲ ಅಂಕಲ್, ನಾನು ಹೇಳೋ ವಿಷಯ ಕೇಳಿ ನಿಮ್ಗೂ ಏನೂ ಆಗಬಾರ್ದು. ನಿನ್ನೆ ಮ್ಯಾಚಲ್ಲಿ ಇಂಡಿಯಾ ಸೋತೋಯ್ತೇನೋ? ಏ ಇಲ್ಲ ಅಂಕಲ್, ಇಂಡಿಯಾ ವಿನ್. ಜೈರ್ ಖಾನ್ 5 ವಿಕೆಟ್ ತಗೊಂಡ. ಯೆಸ್, ಸೂಪರ್. ಅಲ್ಲ ನಿಮ್ ಮಗ ಹೋಗ್ರಿ. ಅಂಕಲ್, ನಿಮ್ಗೆ ಜೈರ್ ಖಾನ್ ಮ್ಯಾಚ್ ಗೆಲ್ಸಿದ್ದು ಬೇಜಾರಾಯ್ತಾ ಅಂಕಲ್? ನನ್ಗ್ಯಾಕೋ ಬೇಜಾರು, ನಾನೇನ್ ಮುಟ್ಟಾಳ್ನ? ನಮ್ ಇಂಡಿಯಾ ಗೆಲ್ತಲ್ಲಪ್ಪ, ಯಾರ್ ಗೆಲ್ಸದೇನು? ಸಚಿನ್ ಗೆಲ್ಸ್ಬೋದು, ಇಲ್ಲಾಂದ್ರೆ ಗಂಗೂಲಿ ಗೆಲ್ಸ್ಬೋದು. ಹಾಗೆ ನೋಡ್ಕೋದ್ರೆ ಮೊಹಮ್ಮದ್ ಅಜರುದ್ದೀನ್ ಕ್ಯಾಪ್ಟನ್ ಆಗಿದ್ದಾಗ್ಲೇ ನಮ್ ಇಂಡಿಯಾ ಬೇಕಾದಷ್ಟು ಮ್ಯಾಚ್ ಗೆದ್ದಿರೋದು. ದೇಶ ಅಂದಾಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದು ಬರೋದಿಲ್ಲ, ದೇಶ ಮುಖ್ಯ ಆಗತ್ತೆ. ನೀರು ಕುಡಿತೀರಾ ಅಂಕಲ್? ನೀರಾ? ಯಾಕೋ? ಸೇಫ್ಟಿಗೆ ಅಂಕಲ್.
ಕುಡಿಬಿಡಿ. ಹಲೋ ಸರ್. ಹಲೋ. ಕರೆಕ್ಟ್ ಅಂಕಲ್, ನೀವು ಹೇಳಿದ್ ಕರೆಕ್ಟ್. ದೇಶ ಅಂತ ಬಂದಾಗ ಜಾತಿ ಮತ ಧರ್ಮ ಎಲ್ಲ ಮುಖ್ಯ ಆಗ್ಬಾರ್ದು. ಅದೇ ರೀತಿ ಮಕ್ಕಳು ಲೈಫ್ ಅಂತ ಬಂದಾಗಲೂ ಜಾತಿ ಮತ ಮುಖ್ಯ ಆಗ್ಬಾರ್ದು. ಅಂಕಲ್, ಯಾವುದೇ ಕಾರಣಕ್ಕೂ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂಕಲ್. ಏನಾಯ್ತು? ಗೀತಾ 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 ಅಂಕಲ್, ನಿಮ್ಮ ಮಗಳು ಚೆನ್ನಾಗಿರೋದು ಮುಖ್ಯ ಅಂಕಲ್. ಅವಳು ಹಿಂದೂನ ಮದುವೆ ಆಗ್ತಾಳೋ ಮುಸ್ಲಿಂ ಮದುವೆ ಆಗ್ತಾಳೋ ಅನ್ನೋದಲ್ಲ ಅಂಕಲ್. ನಿಮ್ಮ ಮಗಳು ಫರಾನನ್ನು ಮುಸ್ಲಿಂನ ಇಷ್ಟಪಡ್ತಾ ಇದ್ದಾರೆ. ನಿಮಗೆ ಗೊತ್ತಾದ್ರೆ ಎಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಹೆದರಿ ಅವಳು ನಿಮ್ಮ ಅಂಕಲ್. ಕಡೆ ಸಲ ಹೇಳ್ತಿದ್ದೀನಿ ಅಂಕಲ್, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂಕಲ್. ಅಂಕಲ್, ಗೀತಾ ಫರಾನ್ ಜೊತೆ ಚೆನ್ನಾಗಿರ್ತಾಳೆ ಅಂಕಲ್. ಅವ್ಳು ಚೆನ್ನಾಗಿರೋ ತಾನೆ ನಿಮಗೆ ಮುಖ್ಯ. ಇಲ್ಲಿ ಬಂದವ್ರು ಏನಂತಾರೆ ಅಂತ ಯೋಚನೆ ಮಾಡ್ಬಿಡಿ ಅಂಕಲ್. ಎರಡು ದಿನ ಮಾತಾಡ್ತಾರೆ, ಮೂರನೇ ದಿನ ಅವ್ರ ಮನೆ ನಿಂತದ್ದು ಗಟ್ಟಿ ನಡೆದಾಗ ಮರೆತು ಸುಮ್ಮನೆ ಆಗ್ಬಿಡ್ತಾರೆ ಅಂಕಲ್. ಗೀತಾ ಚೆನ್ನಾಗಿರ್ತಾಳೆ ಅಂಕಲ್, ನನ್ನ ನಂಬಿ ಅಂಕಲ್, ನನ್ನ ನಂಬಿ ಅಂಕಲ್. ಇದ್ರ ಮೇಲೆ ನಿಮಿಷ ಅಂಕಲ್. ರಾಮಾಚಾರಿ, ಏನಾಯ್ತು ಹೇಳು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಫರ್ಹಾನ್, ರಾಮಾಚಾರಿ. ರಾಮಾಚಾರಿ ಅಲ್ಲ ಅಲ್ಲ, ಇಲ್ಲೇ ಇದ್ದ ನನ್ನ ಜೊತೆ. ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ನಡೀರಿ, ನಾನು ಕರ್ಕೊಂಬರ್ತೀನಿ. ಏ ಚಿಕ್ಕಪ್ಪ, ರಾಮಾಚಾರಿ ಅಲ್ಲ. ಎಲ್ಲಾರ ಜೀವನ ಸರಿ ಮಾಡ್ಬಿಟ್ಟ, ಅವನ ಜೀವನ ಹಾಳು ಮಾಡ್ಕೊಂಬಿಟ್ಟ. ಯಾಕೋ, ಏನಾಯ್ತು, ಏನಾಯ್ತು ಹೇಳು. ದತ್ತು, ಇವತ್ತಿಂದ ನನ್ನ ಕಾಟ ಇರಲ್ಲ ನಿನ್ಗೆ. ಮದ್ವೆ ಆಗಿ ಹೋಗ್ತಾ ಇದ್ದೀನಿ, ಖುಷಿಯಾಗಿರ್ಬೋದು ನೀನು. ನೀನ್ ಖುಷಿಯಾಗಿರ್ತೀಯ? ನಿಜವಾಗ್ಲೂ ನಿನ್ ಮನ್ಸಲ್ಲಿ ರಾಮಾಚಾರಿ ಇಲ್ವಾ? ಸುಳ್ಳು ಹೇಳ್ತಾ ಇದೀಯಾ? ಮುಗ್ದೋಗಿರೋ ಕಥೆನ ಮತ್ತೆ ಜ್ಞಾಪಿಸ್ಬೇಡ. ಯಾಕೆ ನಿನಗೆ ನೀನ್ ಹೀಗೆ ಮೋಸ ಮಾಡ್ಕೊತಾ ಇದೀಯಾ? ಇಷ್ಟ ಹಠ ಒಳ್ಳೇದಲ್ಲ. ನನ್ ಒಳ್ಳೇದು ಕೆಟ್ಟದ್ದು ನನಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಇನ್ನು ರಾಮಾಚಾರಿನೇ ಮನ್ಸಲ್ಲಿ ಇಟ್ಕೊಂಡು ನಾಟಕ ಆಡ್ತಿದ್ಯಾ? ಮದ್ವೆಗೆ ಅಂತ ಲಕ್ಷ ಲಕ್ಷ ಕೊಟ್ಟು ಸೀರೆ ತಗೊಂಡಿದ್ಯಲ್ಲ, ಇವತ್ ಯಾವ ಸೀರೆ ಉಟ್ಕೊಂಡಿದ್ಯೆ? ಅವನಿಗೆ ಇಷ್ಟ ಇಲ್ಲದೆ ಹೋದ್ರು ಅವ್ರ ಅಪ್ಪನಿಗೋಸ್ಕರ ಮದ್ವೆ ವಿಚಾರದಲ್ಲಿ ಸಿಗಾಕೊಂಡ. ನೀನ್ ಅವನ ತಪ್ಪಿಳ್ಕೊಂಡೆ. ಅವನು ಆ ಗೀತನ ಮದ್ವೆ ಆಗಿಲ್ಲ ಕಣೆ. ಆ ಗೀತನ ಅವ್ಳ ಲವರ್ನು ಒಂದ್ ಮಾಡಿಸಿದಾನೆ. ಅವ್ನು ನಮ್ದವ್ರಿಗೆಲ್ಲ ಅವ್ನು ಒಳ್ಳೇದೇ ಮಾಡಿದ್ದಾನೆ. ಅವ್ನು ನಿನಗೆ ಮೋಸ ಮಾಡಿಲ್ಲ, ಮೋಸ ಮಾಡಕ್ ಹೊರಟಿರೋಳು ನೀನು. ಅಲ್ಲ ಕಣೆ, ಅಮ್ಮಂಗಂತೂ ರಾಮಾಚಾರಿ ಏನು ಅಂತ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ವಾ? ಅವ್ನು ನಿನ್ನ ಅಲ್ಲಿಟ್ಟಿದ್ದಾನೆ, ಅಲ್ಲೇ ಇರಕ್ಕೆ ಟ್ರೈ ಮಾಡು. ಬಾ, ಅವನಿಲ್ದೆ ನೀನ್ ಇರಲ್ಲ ಕಣೆ. ಶೋ ದಿವ್ಯಾ, ನೀನಿಲ್ದೆ ಅವನು ಇರಲ್ಲ ಕಣೆ. ಚಿಕ್ಕ ಚಿಕ್ಕ ವಿಷಯನ ಅರ್ಥ ಮಾಡ್ಕೊಂಡು ಅವ್ನು ದೊಡ್ಡವನಾಗ್ಬಿಟ್ಟ. ಅರ್ಥ ಮಾಡ್ಕೊಳಕ್ಕಾಗದೆ ಮಾನ್ಸಣ್ಣವನಾಗ್ಬಿಟ್ಟೆ. ಎಷ್ಟು ನೋವು ತುಂಬಿಕೊಂಡಿದ್ದಾನೋ ಅವನು. ಎಲ್ಲಿ ಹೋದ್ನು ರಾಮಾಚಾರಿ? ಅನ್ಸ್ಬೋದು, ನಮ್ಮ ಮದ್ವೆ ದಿನ ನವಿಲುಗಳು ನನ್ನ ಸ್ವಾಗತ ಮಾಡಬೇಕು.
ಮಾಡಬೇಕು. ನನ್ನ ಪ್ರತಿ ಹೆಜ್ಜೆ ಗುರ್ತು, ನನ್ನ ಪ್ರೀತಿಯ ಸವಿ ನೆನಪನ್ನ ಸಾರ್ಥ, ನಮ್ಮ ಮದುವೆಗೆ ಸಾಕ್ಷಿಯಾಗುತ್ತೆ. ಇಷ್ಟು ದಿನ ನನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ ನಿನ್ನ ಹೃದಯದಲ್ಲಿ ನಾನು ಶಾಶ್ವತವಾಗಿ ಉಳ್ಕೊಳ್ಳೋ ಅಂಥ ದಿನ ಅದು. ನಾವು ಸೇರ್ತಾ ಇದ್ದೀವಿ ಅನ್ನೋ ಖುಷಿಗೆ ನನ್ನ ಹೃದಯ ಜೋರಾಗಿ ಬಡ್ಕೊಳುತ್ತೆ. ನನ್ನ ನಾಚಿಕೆಯಿಂದ ತಲೆ ಎತ್ತಿ ನೋಡಿದಾಗ ನೀನು ನನಗೋಸ್ಕರ ಕಾಯ್ತಾ ಇರ್ತೀವಿ. ದಿವ್ಯಾ ನಡಿ ಬಾರೆ, ನನ್ಗೆ ರಾಮಾಚಾರಿ ಬೇಕು. ತಪ್ಪು ಮಾಡ್ತಿದ್ಯಾ ಕಣೆ? ಇಲ್ಲಮ್ಮ, ಇಷ್ಟು ದಿನ ನಾನು ಮಾಡಿದ ತಪ್ಪು ಈಗ ನನ್ನ ತಡಿಬೇಡ. ಸಿಕ್ಕದ್ಲು ಆದ್ರೆ ಬದುಕಕ್ಕಾಗ್ಲಿಲ್ಲ, ನನಗೆ ನನ್ನ ಮಾರ್ಗ್ರೆಟೇ ಸಿಗ್ಲಿಲ್ಲ. ನಾನು ಬದುಕ್ತೀನ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನೇನಾದರೂ ಅಲ್ಲಿ ಬಂದಿದ್ದಿದ್ರೆ ನನ್ನ ಮೇಲೆ ನಿನ್ನ ಸಿಟ್ಟು ಅವನ್ನೇ ಮದುವೆ ಆಗ್ಬಿಡ್ತಿದ್ದೆ ನೀನು. ಅದಿರಲಿ, ನಾನು ಇಲ್ಲಿದ್ದೀನಿ ನಿನಗೆ ಯಾರು ಹೇಳಿದ್ದು? ದುರ್ಗದಲ್ಲಿ ರಾಮಾಚಾರಿ ಎಲ್ಲಿರ್ತಾನೆ ಅಂತ ಈ ಮಾರ್ಗ್ರೆಟ್ ಗೊತ್ತಿರಲ್ವಾ? ಮುಂದೆ ಜೀವನ ಆಗ್ತೀಯ ಅನ್ಕೊಂಡೆ, ಮಿಸ್ಸಸ್ ಆಗ್ಬಿಟ್ಟೆ. ಅಯ್ಯೋ, ಇಲ್ಲಿ ನೀರು ಇಲ್ವಲ್ಲ? ಇದು ನೀರು ಕುಡಿದ್ರೆ ಹೋಗೋ ಬಿಕ್ಕಳಿಕೆ ಅಲ್ಲ ಅದು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ, ಬುಕ್ ಆಗೋ ಗೌರಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ.